Namaste ellarigu. Once again, welcome back to my channel. So, hope you are all fine, doing well. So, ivattin adige maadana antide adige alla actually on light snack kind of a thing. Bendekai fry maadana anta kind of enandre idu Gujarati style. ಗುಜರಾತಿ ಅವರು ತುಂಬಾ ಮಾಡ್ತಾರೆ ಅಂತ ಹೇಳಿದ್ರು ನನ್ನ ವೈಫು. ಅದನ್ನ ಸ್ವಲ್ಪ ನಮ್ಮ ವೆರೈಟಿ ಸೌತ್ ರೇಂಜಿಗೆ ತಗೊಂಡ್ಬಂದು ಬಿಟ್ಟಿದ್ದೀವಿ, ಮಾಡ್ತಾ ಇದ್ದೀವಿ. ಸೊ ಆಲ್ರೆಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ. ಅವರು ಏನ್ ಮಾಡ್ತಾರೆ, ಇದಕ್ಕೆ ಸ್ಟಫ್ ಮಾಡ್ತಾರೆ, ಒಳಗಡೆ ಹಾಕ್ತಾರೆ ಮಸಾಲೆನ. ನಾವು ಒಳಗಡೆ ಹಾಕಲ್ಲ ಮಸಾಲೆ, ಮೇಲ್ಗಡೆ ಮಸಾಲೆ ಕೋಟಿಂಗ್ ಕೊಟ್ಬಿಟ್ಟು ಅದನ್ನ ಅವು ಡೀಪ್ ಫ್ರೈ ಮಾಡಲ್ಲ, ಬರೀ ತವಾ ಫ್ರೈ ತರ ಮಾಡ್ಬಿಟ್ಟು ಸೊ ದಟ್ ಆಯಿಲ್ ಸ್ವಲ್ಪ ಆದಷ್ಟು ಕಡಿಮೆ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಚೆನ್ನಾಗಿರುತ್ತೆ. ಸೊ ಲೆಟ್ ಸ್ಟಾರ್ಟ್ ಗೆಟ್ ಎ. ಸೊ ಬೆಂಡೆಕಾಯಿ ಅಂತೂ ರೆಡಿ ಇದೆ. 2 ಸ್ಪೂನ್ ಕಡಲೆ ಹಿಟ್ಟು ಆ್ಯಡ್ ಮಾಡಿದ್ದೀನಿ. ಸೊ 2 ಸ್ಪೂನ್ ಕಡಲೆ ಹಿಟ್ಟಿಗೆ ಒಂಚೂರು ಕಸೂರಿ ಮೇತಿ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಒಂಥರ ಹೊಗೆ ಸೊಪ್ಪನ್ನ ಹಳೆ ಕಾಲದಲ್ಲ ನಾನು ನೋಡಿದ್ದೀನಿ, ನಮ್ಮನೆ ಪಕ್ಕದಲ್ಲಿ ನಮ್ಮನೆ ಓನರ್ ಇದ್ರು, ಅವರೆಲ್ಲ ಹಿಂಗೆ ಮಾಡ್ತಾಯಿದ್ರು. ಹೊಗೆ ಸೊಪ್ಪನ್ನ ಹಿಂಗೆ ಕೈಯಲ್ಲಿ ಇಟ್ಕೊಂಡು ಚೆನ್ನಾಗಿ ಉಜ್ಜಿಬಿಟ್ಟು ಒಂಥರ ಪೌಡ್ರ್ ಟೈಪ್ ಮಾತ್ರ ಉಳ್ಕೊಳತ್ತಲ್ಲ ಅದನ್ನ ಮಾತ್ರ ಬೈಗೆ ಹಾಕ್ಕೊಳ್ಳೋರು, ಕಡ್ಡಿ ಕಡ್ಡಿ ಇರೋದನ್ನೆಲ್ಲ ಚೆಲ್ಬಿಡೋರು. ನಾವು ಅದನ್ನೇ ಟ್ರೈ ಮಾಡೋಣ ಒಂಚೂರು, ಸೊ ದಟ್ ಆದಷ್ಟು ಕಡ್ಡಿ ಕಡ್ಡಿ ಎಲ್ಲ ತೆಗೆದ್ಬಿಡೋಣ ಬಾಯಿ ಸಿಗದೆ ಇರೋ ಥರ. ಜೋ ಪರವಾಗಿಲ್ಲ, ಟೆಕ್ನಿಕ್ ಚೆನ್ನಾಗಿ ಬಂದಿದೆ. ಓಕೆ ಸೂಪರ್. ಜೊತೆಗೆ ಚೂರು ಆ್ಯಕ್ಚುಲಿ ಪಾಪ್ರಿಕಾ ಪೌಡ್ರ್ ಹಾಕ್ಬೋದು, ನಾವು ಸ್ವಲ್ಪ ಇದಿರಲಿ ಅಂತ ಹೇಳಿಬಿಟ್ಟು ಚಿಲ್ಲಿ ಪೌಡ್ರ್ ಹಾಕ್ತಾ ಇದ್ದೀನಿ. ಒಂದು 1/2 ಸ್ಪೂನಷ್ಟು ಚಿಲ್ಲಿ ಪೌಡ್ರ್, 1/2 ಸ್ಪೂನಷ್ಟು ಧನಿಯಾ, 1/4 ಸ್ಪೂನೇ ಹಾಕಿ, ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ಗಾರ್ಲಿಕ್ ಪೌಡ್ರ್ ಒಂದರ್ಧ. ಸೊ ಟೇಸ್ಟಿಗೆ ತಕ್ಕನಂತೆ ಉಪ್ಪು, ಉಪ್ಪ ತಿಂದಾಮ್ಯಾಗೆ ನೀರ ಕುಡಿಯಲಬೇಕು, ತಪ್ಪ ಮಾಡಿದ ಮ್ಯಾಗ ಸಿಕ್ ಸಿಕ್ ಅನುಭವಿಸಲಬೇಕು. ಸಖತ್ತ ಇರ್ತಲ್ಲ ಹಳೆಯ ಸಾಂಗ್ದು. ಸೊ ಸ್ವಲ್ಪ ಇದನ್ನು ನೀರು ಹಾಕ್ಕೊಳ್ತೀನಿ. ಸೊ ಹಿಟ್ಟು ಕಲಸ್ಕೊಂಡು ಇದಾಗಿದೆ. ಸೊ ಒಳ್ಳೆ ಹದಕ್ಕೆ ಬಂದಿದೆ ನೋಡಿ, ಸೂಪರ್ ಅಲ್ವಾ, ಸಖತ್ತಾಗಿದೆ. ಅದ ಒಳ್ಳೆ ಕಲರು ಸಖತ್ತಾಗಿದೆ, ಒಂಥರ ಮಸ್ಟರ್ಡ್ ಕಲರು. ಸೊ ಆಲ್ರೆಡಿ ನಾನು ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ, ಸೊ ಕಾದಿದೆ ಎಣ್ಣೆ ಆಲ್ರೆಡಿ. ಸೊ ಏನು ಮಾಡ್ತೀನಿ ಈಗ, ಲೆಟ್ ಮೀ ಸ್ಟಾರ್ಟ್. ಸೊ ಒಂಥರ ಫೈನ್ ಕೋಟಿಂಗ್ ಬರಬೇಕು, ಫೈನ್ ಕೋಟಿಂಗ್ ಐ ಥಿಂಕ್ ಬಂದಿದೆ ನೋಡಿ, ಫೈನ್ ಕೋಟಿಂಗ್ ಬಂದಿದೆ. ಐ ಆಮ್ ಜಸ್ಟ್ ಗೋಯಿಂಗ್ ಟು ಆ್ಯಡ್ ಇಟ್, ಡೀಪ್ ಫ್ರೈ. ಸೊ ಓ ಸೂಪರ್, ಹಾಕ್ತಾ ಇದ್ದಂಗೆ ಹಂಗೆ ಅಳ್ಕೊಳ್ತಾ ಇದೆ ಅದು. ಸೊ ಈಗ ಒಂದು ಲೇಯರ್ದು ಆಗಿದೆ. ವಾಹ್, ಕಲರ್ ನೋಡಿ ಹೇಗಿದೆ, ಸೂಪರ್ ಅಲ್ಲ, ಸಖತ್ತಾಗಿದೆ ಥರ. ವಾವ್ ಸಖತ್ತು, ಫ್ಯಾಂಟಾಸ್ಟಿಶ್. ಸೊ ಒಂದು ಸ್ವಲ್ಪ ಹಬೆಯಲ್ಲಿ ಬೇಯ್ದು ಬಿಡಲಿ ಅಂತ ಲಿಡ್ ಕ್ಲೋಸ್ ಮಾಡ್ಬಿಡ್ತೀನಿ. ಸೊ ಹಬೆಯಲ್ಲಿ ಬೆಂದಾಗಿದೆ, ಈಗ ಒಂದು ಸ್ವಲ್ಪ ತಾಳ್ಸಾಗಿದೆ, ಆ್ಯಕ್ಚುಲಿ ಬೆಂದಾಗಿದೆ ಅಲ್ಲ, ಕರ್ಬೇವು ಹಾಕ್ತಾ ಇದ್ದೀನಿ, ವಾಶ್ ಮಾಡಿದ್ನಲ್ಲ ಅದಕ್ಕೆ ಕಿಟ 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 ಕಿಟ. ಅದ್ರ ಜೊತೆಗೆ ಒಂದು ಸ್ವಲ್ಪ ವೈಟ್ ಪೆಪ್ಪರ್ ಇನ್ ಕೇಸ್ ಚಟ್ನಿ ಅಂತ. ಸೊ ಇವಾಗ ಒಂದು ಸರ್ವ್ ಮಾಡೋಣ. ಸೂಪರ್, ಏನು ಕ್ರಿಸ್ಪಿ ಆಗಿದೆ ಗೊತ್ತಾ, ಸೂಪರ್ ಕ್ರಿಸ್ಪಿ ಆಗಿದೆ. ಸ್ಪೂನ್ ತಗೊಂಡು ಲೈಟಾಗಿ ಕರ್ಬೇವು ಏನಿದೆ ಅದನ್ನ ಮಾತ್ರ ತಗೊಳ್ಳೋಣ. ಸೊ ಇವತ್ ಮಾಡಿದ ಬೆಂಡೆಕಾಯಿ ಫ್ರೈ, ಭಿಂಡಿ ಫ್ರೈ. ತೊಂಡೆಕಾಯ ರೀ, ಬೆಂಡೆಕಾಯಿ ರೀ, ಬೆಂಡೆಕಾಯಿ ತೊಂಡೆಕಾಯಿ ಅಲ್ಲ, ಅದು ಬೇರೆ ಇದೆ, ಅದು ತೊಂಡೆಕಾಯಿ ಬೇರೆ. ಇನ್ನೊಂದು ಮಾಡಿ ತೋರಿಸ್ತೀನಿ ನಿಮಗೆ, ಇದು ಬೆಂಡೆಕಾಯಿ ಭಿಂಡಿ ಫ್ರೈ, ಲೇಡೀಸ್ ಫಿಂಗರ್ ಫ್ರೈ. ಹಾ,
ಲೇಡೀಸ್ ಫಿಂಗರ್ ಓಕೆ ಲೇಡೀಸ್ ಫಿಂಗರ್ ಫ್ರೈ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಲೇಡೀಸ್ ಫಿಂಗರ್ ತವಾ ಫ್ರೈ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ ದಯವಿಟ್ಟು ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಟೇಕ್ ಕೇರ್ ಲವ್ ಯು ಚಾವ್